ಮಹಿಂದ ನಾಯಕ ಅಂತೇಳಿ ಮತ್ತೆ ಎರಡನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ವಿರೋಧ ಪಕ್ಷದವರಿಗೆ ಸಹಿಸಕ್ ಆಗ್ತಾ ಇಲ್ಲ. ಏನೋ ಈಗ 40 ವರ್ಷ ರಾಜಕೀಯದಲ್ಲಿ ಅವ್ರಿಗೆ ಯಾವುದೇ ಕಳಂಕ ಇರಲಿಲ್ಲ, ಅವರು ಒಂದು ಇಷ್ಟು ಕೊಟ್ಟು ಬಿಡಬೇಕಾಗಿತ್ತು, ಅವ್ರ ಆಪಾದನೆ ತರಬೇಕಾಗಿತ್ತು, ಅವ್ರು ಆರೋಪಿಸ್ತಾ ಅಂದ್ರೆ ಅವ್ರನ್ನ ಕೂರಿಸ್ಬೇಕಾಗಿತ್ತು. ಮೂರ ಹಗರಣ ಅಂತ ತಂದರು. ತನಿಖೆಗೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಒಪ್ಪಿಸಿದ್ದಾರೆ, ನಡೀತಾ ಇದೆ. ಇವರಿಗೆ ಮುಂದೆ ಇದನ್ನ ಏನೋ ಕಿತ್ತಪ್ಪಿಸ್ಬೇಕು, ರಾಜ್ಯಪಾಲರನ್ನ ಅವರ ಅಧಿಕಾರನ ದುರುಪಯೋಗಪಡಿಸ್ಕೊಂಡು ಮುಖ್ಯಮಂತ್ರಿನ ಇಳಿಸ್ಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಇವರು ಏನು ಪ್ಲಾನ್ ಮಾಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ, ಯಶಸ್ವಿನೂ ಆಗಲ್ಲ. ಅದು ಅವ್ರು ಏನಿದೆ ಈಗ ಜನ ತೀರ್ಪು ಕೊಟ್ಟಿದ್ದಾರೆ, 135 ಜನ ಶಾಸಕರು, ಅವ್ರು ಏನು ಆ ತೀರ್ಪು ಪ್ರಕಾರ ನನಗೆ ಸರ್ಕಾರ ನಡೀತಾ ಇದೆ. ಇವರು ರಾಜ್ಯಪಾಲ ವಿರುದ್ಧವಾಗಿ ಕಾನೂನು ಏನು ಕ್ರಮ ತಗೊಳ್ಬೇಕು ತಗೊಳ್ಳಬೇಕು, ತನಿಖೆ ಮಾಡಲಿ ಅಭ್ಯಂತರ ಇದೆ. ಬಟ್ ಸುಮ್ಮ ಸುಮ್ಮನೆ ಆರೋಪಿಸ್ತಾ ಇದ್ದಾರೆ, ಸರಿ ಇಲ್ಲ ಅಂತ ಹೇಳಿ ನಾವು ಹಿಂದುಳಿದ ವರ್ಗ ಕಳಿಸ್ತಾ ಇದ್ದೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಸುಧಾರಣೆ ಬಂದು ನಿಲ್ತೀವಿ. ಅವ್ರು ಯಾವುದೇ ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಬದಲಾಗಿರ್ತೀವಿ. ರಾಜ್ಯಾದ್ಯಂತ ಅವ್ರನ್ನ ಹೋರಾಟ ಮಾಡಿ ಇದನ್ನು ಕಾನೂನು ರೀತಿಯಲ್ಲಿ ಎದುರಿಸೋಣ ಅಂತ ಹೇಳಿ ನಾವು ರಾಜ್ಯಪಾಲರು ಮನವಿಯನ್ನು.